ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಶ್ವೇತಾ ರಾಜ್ಯ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿರುತ್ತಾರೆ. ಶಿರಾ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದ್ವಿತೀಯ ಬಿಕಾಂ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿ ಕುಮಾರಿ ಶ್ವೇತಾಕ್ಕೆ ಇವರು ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆ ಆಯೋಜಿಸಿದ್ದ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 4 ಪಂದ್ಯಗಳಲ್ಲಿ ವಿಜೇತರಾಗಿ ರಾಜ್ಯ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದಿರುತ್ತಾರೆ. ಇದಲ್ಲದೆ ಕಾಲೇಜಿನ ಸ್ಕೌಟ್ ಅಂಡ್ ಗೈಡ್ ಪರೀಕ್ಷೆಯಲ್ಲಿ ರಾಜ್ಯ ಪುರಸ್ಕಾರವನ್ನು ಪಡೆದ ವಿದ್ಯಾರ್ಥಿನಿಯಾಗಿದ್ದು ಫೆಬ್ರವರಿ 29 ರಾಜ್ಯಪಾಲರಿಂದ ಪುರಸ್ಕಾರ ಪಡೆಯಲಿದ್ದಾರೆ. NCCಯಲ್ಲಿ ಬಿ ಸರ್ಟಿಫಿಕೇಟ್ ಪಡೆದುಕೊಂಡಿದ್ದಲ್ಲದೆ NSSನಲ್ಲಿ 1 ವರ್ಷದ ಕ್ಯಾಂಪ್ ಹಾಗೂ ರಾಜ್ಯ ಮಟ್ಟದಲ್ಲಿ ಜಾಂಬೋರೇಟ್ ಹಾಗೂ ತುಮಕೂರು ವಿಶ್ವವಿದ್ಯಾನಿಲಯದಿಂದ ಪ್ರತಿನಿಧಿಯಾಗಿ ತಮಿಳುನಾಡಿನ ಅಣ್ಣ ವಿಶ್ವವಿದ್ಯಾನಿಲಯದಲ್ಲಿ ನಡೆಸಿದ ಅಂತಾರಾಜ್ಯ ನ್ಯಾಷನಲ್ ಹ್ಯಾಂಡ್ಬಾಲ್ ವುಮೆನ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ್ದಾರೆ. ಈ ಟೂರ್ನಮೆಂಟ್ನಲ್ಲಿ 156 ವಿಶ್ವವಿದ್ಯಾನಿಲಯದ ಪ್ರತಿನಿಧಿಗಳು ಭಾಗವಹಿಸಿದ್ದರು. ಕಾಲೇಜಿನ ಪ್ರಿನ್ಸಿಪಾಲ್ ಹಾಗೂ ಉಪನ್ಯಾಸಕರುಗಳನ್ನು ವಿದ್ಯಾರ್ಥಿನಿ ಸಾಧನೆ ಬಗ್ಗೆ ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಈ ದಿನ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಶ್ವೇತಾ ಅವರು ನಮ್ಮ ಕಾಲೇಜಿನಲ್ಲಿ 2ನೇ ವರ್ಷದ BCOM ಸಿ ಸೆಕ್ಷನ್ನಲ್ಲಿ ನಮ್ಮ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ. ಅಕಾಡೆಮಿಕ್ ಜೊತೆಗೆ ಅಂದರೆ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸುತ್ತಾ ನಮ್ಮ ಕಾಲೇಜಿಗೆ ಹೆಮ್ಮೆಯನ್ನು ತಂದಿರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸಂಗತಿ. ಇವರು ಅವ್ರ ತಂದೆ ಕುಮಾರ್ ರಾವ್ ಅಂತ ಹೇಳಿಬಿಟ್ಟು, ಅವ್ರ ತಾಯಿಯವರು ಗಾಯತ್ರಿ ಬಾಯಿ ಅಂತೇಳಿ, ಇವರ ಸುಪುತ್ರಿಯಾಗಿರ್ತಕ್ಕಂಥ ನಮ್ಮ ಶ್ವೇತಾ ಅವರು ನಮ್ಮ ಕಾಲೇಜಿಗೆ ಹಲವಾರು ಪ್ರಶಸ್ತಿಗಳನ್ನು ತಂದುಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಲೇಜಿಗೆ ಒಳ್ಳೆ ಹಿರಿಮೆಯನ್ನು ತಂದಿದೆ. ಮೊದಲನೇದಾಗಿ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ರಾಜ್ಯ ಪುರಸ್ಕಾರವನ್ನು ಪಡೆದಿರ್ತಾರೆ. ಅದರಲ್ಲಿ ಪರೀಕ್ಷೆಯಲ್ಲೂ ಕೂಡ ಪಾಸಾಗಿರ್ತಕ್ಕಂಥ ನಮ್ಮ ಸೌಮ್ಯ ಅವರು ಒಳ್ಳೆಯ ಶ್ವೇತಾ ಅವರು ಒಳ್ಳೆಯ ಒಂದು ವಿಚಾರವನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ತರತಕ್ಕಂಥದ್ದು. ಇವರು ತುಮಕೂರು ಯೂನಿವರ್ಸಿಟಿ ಇನ್ನೂ ಕೂಡ ಪ್ರತಿನಿಧಿಸಿರ್ತಕ್ಕಂಥ ಒಂದು ನಮಗೆ ಗಮನಕ್ಕೆ ಬಂದಿದೆ. ಹಾಗೂ ಕೂಡ ಈ ಚೆನ್ನೈನಲ್ಲಿ ನಡೆದಿರ್ತಕ್ಕಂಥ ಅಂತರ್ ವಿಶ್ವವಿದ್ಯಾನಿಲಯ ನ್ಯಾಷನಲ್ ಹ್ಯಾಂಡ್ಬಾಲ್ ಟೂರ್ನಿಮೆಂಟ್ನಲ್ಲಿ 156 ವಿಶ್ವವಿದ್ಯಾನಿಲಯಗಳು ಅಲ್ಲಿ ಪ್ರತಿನಿಧಿಸತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಒಂದು ಹೆಣ್ಣುಮಗಳು ಶ್ವೇತಾ ಅವರು ನಮ್ಮ ಕಾಲೇಜಿನ ಒಂದು ಹೆಸರನ್ನು ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ನಮಗೆ ನಿಜಕ್ಕೂ ಹೇಳ್ತಿದ್ದೀನಿ. ನಮ್ಮ ಕಾಲೇಜಿಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೂ ಕೂಡ ಭಾಳ ಹೆಮ್ಮೆ ಅನಿಸುತ್ತೆ. ಆನಂತರ ರಾಜ್ಯ ಹ್ಯಾಂಡ್ಬಾಲ್ ಸಂಸ್ಥೆ ಆಯೋಜಿಸಿರ್ತಕ್ಕಂಥ ಹ್ಯಾಂಡ್ಬಾಲ್ ಪಂದ್ಯಾವಳಿಯಲ್ಲಿ ರಾಣೆಬೆನ್ನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ರಾಜ್ಯ ಮಟ್ಟದ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ 4 ಪಂದ್ಯಗಳಲ್ಲಿ ಗೆದ್ದು ತದನಂತರ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಅರ್ಹತೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ನಮ್ಮ ಅದರ ಜೊತೆಗೆ ರಾಜ್ಯ ಒಲಿಂಪಿಕ್ಸ್ಗೂ ಕೂಡ ಆಯ್ಕೆಯಾಗಿರ್ತಕ್ಕಂಥದ್ದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಅವರ ತಂದೆ ತಾಯಿಗಳಿಗೆ ಮತ್ತು ಅವರಿಗೆ ನನ್ನ ಕಾಲೇಜಿನ ವತಿಯಿಂದ, ನನ್ನ ಸಿಬ್ಬಂದಿ ವತಿಯಿಂದ ಮತ್ತು ಎಲ್ಲರ ವತಿಯಿಂದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಶ್ವೇತಾ, ಸೆಕೆಂಡ್ ಬಿಕಾಮ್. ಸೆಕೆಂಡ್ ಬಿಕಾಮ್, ಈಗ ನೀವು ಯಾವ್ಯಾವುದರಲ್ಲಿ ಆಸಕ್ತಿ ಇದೆ? ಇಂಟ್ರೆಸ್ಟ್ ಎಲ್ಲದರಲ್ಲೂ, ಅಪಾರ್ಟ್ ಫ್ರಮ್ ಸ್ಪೋರ್ಟ್ಸ್ ಪ್ರತಿಯೊಂದರಲ್ಲೂ ಇದೆ. NCC, NSS, ಸ್ಕೌಟ್ಸ್, ಎಲ್ಲ, ಬೈಕ್ ರೈಡಿಂಗ್ ಎಲ್ಲ. ಗಂಡು ಮಕ್ಕಳಿಗಿಂತ ಹೆಚ್ಚಾಗಿ ಬೈಕ್ಸ್ ಓಡಿಸ್ತಾಳೆ ಸರ್. ಮತ್ತೆ NCC, NSS? NCCಲಿ ಬಿ ಸರ್ಟಿಫಿಕೇಟ್ ಇವಾಗ ಸಂಡೇ ಎಕ್ಸಾಮ್ ಇದೆ, ಅದರದ್ದು ಅದರದ್ದು ಪ್ರಾಕ್ಟಿಕಲ್ಸ್ ಇದೆ. ಆಮೇಲೆ NSS ಒಂದು ಕ್ಯಾಂಪ್ ಆಯಿತು ರೀಸೆಂಟಾಗಿ ಕಗ್ಲಡಲ್ಲಿ, ರಾಜ್ಯ ಪುರಸ್ಕಾರ ಅದರದ್ದು ರಾಜ್ಯ ಪುರಸ್ಕಾರ. ಈಗ ಫೆಬ್ರವರಿ ಜನ ಸೆಲೆಕ್ಟ್ ಆಗಿದ್ದಾರೆ ಟೋಟಲ್ ನಮ್ಮ ಕಾಲೇಜಿಂದ 4 ಜನ. ಅದ್ರಲ್ಲಿ ನೀವು? ಅದ್ರಲ್ಲಿ ನಾವು. ಯಾವತ್ತಿದೆ ಅದು? ಅದು ಫೆಬ್ರವರಿ 28 ಹೋಗಿ ರಿಪೋರ್ಟ್ ಆಗಬೇಕಲ್ಲಿ. ಇತ್ತು 29ಗೆ ಬಂದು ವಾಜುಭಾಯಿ ವಾಲ ಇದಾರಲ್ಲ, ಅವ್ರು ಬಂದು ಅವಾರ್ಡ್ ಇಶ್ಯೂ ಮಾಡ್ತಾರೆ. ನೆಕ್ಸ್ಟ್ ಅದು ಬಿಟ್ಟು ಬೇರೆ? ಅದು ಬಿಟ್ಟು ನೆಕ್ಸ್ಟ್ ಈಗ ನೆಕ್ಸ್ಟ್ ಸ್ಟೇಟ್ ಒಲಿಂಪಿಕ್ ಸ್ಪೋರ್ಟ್ಸ್ ಇದೆ ಶಿವಮೊಗ್ಗದಲ್ಲಿ, ಅದನ್ನು ಅಟೆಂಡ್ ಮಾಡಬೇಕು. ಯಾವಾಗ ಇರುತ್ತದೆ? ಅದೇನು ಡೇಟ್ ಫಿಕ್ಸ್ ಆಗಿಲ್ಲ. ಫೆಬ್ರವರಿ ಅಂತ ಹೇಳಿದ್ರು, ಇದು
ಏನೋ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಅದು, ಅವ್ರು ಡೇಟ್ ಫಿಕ್ಸ್ ಮಾಡಬೇಕು. ಮತ್ತು ನೆಕ್ಸ್ಟ್ ಒಲಿಂಪಿಕಲ್ಲಿ ಸೆಲೆಕ್ಟ್ ಆಗಿ ಏನು ಅನಿಸುತ್ತೆ? ಅದ್ರ ಖುಷಿ ಆಗುತ್ತೆ ಅನಿಸುತ್ತಾ? ಅಥವಾ ನಾವು ಎಫರ್ಟ್ ಮೇಲೆ ಡಿಪೆಂಡು, ನಾವು ಎಷ್ಟು ಎಫರ್ಟ್ ಹಾಕ್ತೀವೋ ಅದ್ರ ಮೇಲೆ ಸಕ್ಸಸ್ ಇರುತ್ತೆ. ಅಲ್ಲ, ನೀವು ಹೋಪ್ಸ್ ಇತ್ತ ನಿಮಗೆ? ಹೋಪ್ಸ್ ಇತ್ತು, ಕಾನ್ಫಿಡೆನ್ಸ್ ಇತ್ತು, ಬಟ್ ಓವರ್ ಕಾನ್ಫಿಡೆನ್ಸ್ ಇರಲಿಲ್ಲ. ಮತ್ತು ಇದಕ್ಕೆ ನಮ್ಮ ಅಪ್ಪ ತುಂಬ ಪ್ರೋತ್ಸಾಹ ಕೊಟ್ಟಿದ್ರು. ನನ್ನ ಎಮೋಷನ್ನು ನನ್ನ ಸ್ಟ್ರೆಂತು ಎರಡು ನಮ್ಮ ಅಪ್ಪನೇ. ಬಟ್ ನಂಗೆ ಸಪೋರ್ಟ್ ಮಾಡಿದ ನಮ್ಮ ಸರ್, ನಮ್ಮ ಮೇಡಮ್ಸ್ ತುಂಬ ಸಪೋರ್ಟ್ ಮಾಡಿದಾರಲ್ಲ ಅದಕ್ಕೂ. ರಜೆ ಪುರಸ್ಕಾರ ಮಾಡ್ಕೋಬೇಕಂದ್ರೂ ಅಷ್ಟೇ, ನಮ್ಮ ಶಿವಣ್ಣ ಸರ್ ನಮ್ಮ ಸುಭಾಕಣ್ಣ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತ ಹೇಳಿ. ತಂದೆ ಕುಮಾರ ವೃತ್ತಿಯಲ್ಲಿ ಟೈಲರ್ ಆಗಿದ್ದು ಮಗಳ ಸಾಧನೆಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸರ್ ಇಲ್ಲ, ಮೊದಲಿಂದಲೂ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಅವಾಗ ನನಗ್ಯಾರು ಸಪೋರ್ಟ್ ಮಾಡಿರ್ಲಿಲ್ಲ. ಸೊ ನನ್ನ ಮಕ್ಳಿಗಾಗತ್ತ ಹಾಗದ್ ಬೇಡ ಅಂತೇಳಿ ನನ್ನ ಕಡೆಯಿಂದಲೂ, ಜೊತೆಗೆ ನಮ್ಮ ಕಾಲೇಜ್ ವತಿಯಿಂದಲೂ ಅವಳಿಗೆಲ್ಲ ಸಪೋರ್ಟ್ ಸಿಕ್ಕಿದೆ. ಅವಳು ಮುಂದೆ ಇನ್ನೂ ಹೆಚ್ಚಿನದಾಗಿ ಅವಳು ಅಚೀವ್ ಮಾಡಲಿ, ಆ ಆಟಿಟ್ಯೂಡ್ಗೆ ಆ ಭಗವಂತ ಆಶೀರ್ವಾದ ಮಾಡಲಿ ಅಂತೇಳಿ. ಜೊತೆಗೆ ಎಲ್ಲ ಹೆಣ್ಮಕ್ಳು ಅಂತೇಳ್ಬಿಟ್ಟು ಅಸಡ್ಡೆ ಮಾಡೋದಲ್ಲ, ಹೆಣ್ಮಕ್ಳು ಗಂಡು ಮಕ್ಳ ತಲೆ ಬೆಳೆಸ್ಬೇಕು ಅಂತೇಳಿ ಎಲ್ಲ ತಂದೆ ತಾಯಿನವ್ರು ನಾನು ಕೇಳ್ಕೊಳ್ಳೋದು ಅಷ್ಟೇ. ಸರ್, ನೀವು ಕ್ರಿಕೆಟ್ ಪ್ಲೇಯರ್ ಅಂತ ಕೇಳಿದ್ವಿ, ಹೇಳಿ ಜಾಗಲ್ಸ್ ಬೇರೆ ಬೇರೆ ಕ್ರಿಕೆಟ್ ಪ್ಲೇಯರ್ ಜೊತೆ ಎಲ್ಲ ಆಟಾಡಿದ್ದೀರ ಅಂತ? ಸರ್ ಅವಾಗಿತ್ತು ಸರ್ ಅಷ್ಟೇ, ಅವಾಗ ನನ್ಗೆ ಯಾರೋ ಪುಷ್ ಮಾಡಲಿಲ್ಲ. ಸೊ ನನ್ನ ಮಕ್ಳಿಗೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನನ್ನ ಜೊತೆಗೆ ಎಲ್ಲ ಸ್ಟಾಫ್ ಜೊತೆ ಆಟಾಡಿದ್ರು ಸರ್. ಸರ್ ಅವಾಗ ಆಟಾಡಿದ್ವಿ ಎಲ್ಲ, ಡಿಸ್ಟಿಕ್ ಲೆವೆಲು ಸ್ಟೇಟ್ ಲೆವೆಲೆಲ್ಲ ಆಟಾಡಿದ್ವಿ. ಆದರೆ ನಮಗೆ ಏನು ಆ ಥರ ಸಪೋರ್ಟ್ ಸಿಗಲಿಲ್ಲ. ಸಪೋರ್ಟ್ ಸಿಕ್ಕಿದ್ರೆ ನಾನು ಇವತ್ತು ಯಾವುದೋ ಒಂದರಲ್ಲಿ ಇರ್ತಾ ಇದ್ವಿ. ಏನೋ ನನ್ನ ಅದೃಷ್ಟ ಇಲ್ಲ, ಆದರೆ ನನ್ನ ಮಗಳಿಗೆ ಆ ಥರ ಬೇಡ ಅಂತ ಹೇಳ್ಬಿಟ್ಟು ಅವಳ ಜೊತೆಗೆ ಅವ್ರ ಕಾಲೇಜು ವತಿಯಿಂದಲೂ ಸಾಕಷ್ಟು ಒಳ್ಳೆ ಸಿಗ್ತಾ ಇದೆ. ಸಾಕು ಸರ್. ಈಗ ಈ ಲೇಡೀಸ್ ಜಿಮ್ ಇದ್ದಾಳೆ, ಇಂಟರ್ನ್ಯಾಷನಲ್ ಪೂಜಿತಾ ಪ್ಲಸ್ ಇಬ್ಬರು ಇಬ್ಬರೂ ಶ್ವೇತಾನು ಸೆಲೆಕ್ಟ್ ಆಗ್ತಾ ಇದೆ ಇಲ್ಲಿಗೆ, ಒಲಿಂಪಿಕ್ಸ್ ರಾಜ್ಯ ಒಲಿಂಪಿಕ್ಸ್ ಸೆಲೆಕ್ಟ್ ಆಗಿದ್ದಾರೆ. ಹಿಂಗೆ ಕಾಲೇಜಲ್ಲಿ ಯಾರೋ ಒಬ್ಬರು ಅಚೀವ್ ಮಾಡ್ತಾ ಇದ್ದಾರೆ, ಇಂಟರ್ನ್ಯಾಷನಲ್ ಒಬ್ಬರು ಸ್ಟೇಟ್ ಲೆವೆಲ್ ಒಬ್ಬರು, ಇದಕ್ಕೇನು ಅನಿಸುತ್ತೆ? ಇದಕ್ಕೇನು ಸ್ಫೂರ್ತಿ? ಹೇಗೆ ಇದು ಡೆವಲಪ್ ಆಗ್ತಾ ಇದೆ? ಸರ್, ಇಲ್ಲಿ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆ ಇದೆ. ಆ ಪ್ರತಿಭೆನ ಹೊರ ತರಬೇಕಂತಂದರೆ ನಾವು ಇಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾಗೋದು ಭಾಳ ಪ್ರಮುಖವಾಗಿರುತ್ತೆ. ನಾವು ಹೆಂಗೆ ಸ್ಪೋರ್ಟಿವ್ ಆಗಿ ಮಕ್ಕಳಲ್ಲಿ ಅದನ್ನು ಸ್ಪೋರ್ಟ್ಸ್ ಹೊರತಂಬಲಿಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟರೆ ಈ ರೀತಿ ವಿದ್ಯಾರ್ಥಿಗಳು ಮುಂದೆ ಬರ್ತವೆ. ಈಗ ಫಾರ್ ಎಕ್ಸಾಂಪಲು, ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ವಾಲಿಫೈಡ್ ಆಗಿರುವಂಥ ಪೂಜಿತ ಸ್ಟಾರ್ಟಿಂಗು ಶಟ್ಲು ಬ್ಯಾಟ್ ಬಿಟನ್ ಪ್ಲೇಯರು, ನಾವು ತುಮಕೂರು ವಿಶ್ವವಿದ್ಯಾಲಯಕ್ಕೆ ಕರ್ಕೊಂಡೋಗಿದ್ವಿ. ಆ ಟೈಮ್ನಲ್ಲಿ ಮೂರು ಮ್ಯಾಚು ಆದರೂ ನಾಲ್ಕನೇ ಮ್ಯಾಚ್ನಲ್ಲಿ ಅವರು ಸೋತರು, ಮತ್ತೆ ಸೆಲೆಕ್ಷನ್ ಆಗಲಿಲ್ಲ. ತುಂಬಾ ಹುಡುಗಿ ಡಿಸಪಾಯಿಂಟ್ ಆಯಿತು. ಅದಕ್ಕೆ ನಾನು ಹೇಳ್ದಮ್ಮ, ನೀನು ಯಾಕೆ ಸೋಲ್ತಾ ಇದ್ದೀನಿ ಅದಕ್ಕೆ, ನಿನ್ನಲ್ಲಿ ಫಿಟ್ನೆಸ್ ಕಡಿಮೆ ಇದೆ, ನೀನು ಒಂದು ಕೆಲಸ ಮಾಡು, ನ್ಯಾಷನಲ್ಗೆ ಸೆಲೆಕ್ಷನ್ ಆಗಬೇಕಂದ್ರೆ ನೆಕ್ಸ್ಟ್ ಇಯರ್ ನೀನು ಫಿಟ್ನೆಸ್ ಕ್ಲಾಸ್ಗೆ ಸೇರ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಸ್ಟ್ಯಾಮಿನಾ ಫಿಟ್ನೆಸ್ ಚೆನ್ನಾಗಿದ್ದರೆ ನೀನು ನೆಕ್ಸ್ಟ್ ನ್ಯಾಷನಲ್ಲಿ ಸೆಲೆಕ್ಷನ್ ಆಗ್ತೀನಿ ಅಂತ ನಾನು ಒಂದು ವರ್ಡ್ ಹೇಳಿದ್ದೆ ಸರ್. ಆ ಟೈಮ್ನಲ್ಲಿ ಸರ್ ಇಲ್ಲಿ ಶಿರಾದಲ್ಲಿ ಒಂದಿದೆ, ಟ್ರೈ ಮಾಡ್ತೀನಿ ಅಂತಂದಾಗ ಆಯ್ತಮ್ಮ ಸೇರ ಅಂದ್ಕೊಂಡಿಗೆ ಅವರು ಅಲ್ಲಿ ಸೇರಿಕೊಂಡಾಗ ಫಿಟ್ನೆಸ್ ಚೆನ್ನಾಗಾಯಿತು. ಅದರಲ್ಲೇ ಇನ್ನು ಹಲವಾರು ಬಾಡಿ ಪೋಶ್ಚರ್ ಇತ್ತು, ಬಾಡಿ ಬಿಲ್ಡಿಂಗ್ ಇತ್ತು. ಅದನ್ನು ಈ ವರ್ಷ ನಾನು ತುರುವೇಕೆರೆಯಲ್ಲಿ ತುಮಕೂರು ವಿಶ್ವವಿದ್ಯಾಲಯ ನಡೀತು, ಆ ಟೈಮ್ನಲ್ಲಿ ನಾನು ಕಳಿಸ್ಕೊಟ್ಟಿದ್ದೆ. ಆವಾಗ ಹೋಗಿ ಅವರು 56 ಕೆಜಿನಲ್ಲಿ ವೇಟ್ ಲಿಫ್ಟಿಂಗ್ ಮಾಡಿ ಬಂದರು. ಆವಾಗ ಇನ್ನೂ ಸಾಲ್ದು ಅನಿಸ್ತು, ಅಲ್ಲಿ ಕ್ವಾಲಿಫೈಡ್ ಆಗಲಿಲ್ಲ ಅವರು. ಮತ್ತೆ ಅವ್ರಿಗೆ ಮನಸ್ಸಿನಲ್ಲಿ ನಾನು ಆಗ್ತಾ ಇಲ್ಲ, ಅದಕ್ಕೆ ಇದು ಬಿಡಬೇಡ, ಇನ್ನೂ ಇದೇ ಥರ ಪ್ರಯತ್ನ ಮಾಡು, ಅದೇ ಆಗ್ತೀನಿ ಅದಕ್ಕೆ ನಾವು ಪ್ರಚೋದನೆ ಮಾಡಿದ್ದೀನಿ. ಆಗ ಅದನ್ನು ಅವರು ಭಾಳ ಸ್ಪೋರ್ಟಿವ್ ತೊಗೊಂಡು ಅದಕ್ಕೆ ಎಫರ್ಟ್ಸು ಮತ್ತು ಅವ್ರ ಪೇರೆಂಟ್ಸ್ ಕಡೆಯಿಂದ ನಮ್ಮ ಕಡೆಯಿಂದೆಲ್ಲ ಸಿಕ್ಕಿದ್ದೆ. ಅವರು ಈಗ ಬೆಂಗಳೂರಿನಲ್ಲಿ ನಡೆದಂಥ ಒಂದು ನ್ಯಾಷನಲ್, ಇದಕ್ಕೆ ಅಲ್ಲ ಫಸ್ಟ್ ನ್ಯಾಷನಲ್ ಆಡಿದರು. ಅಲ್ಲಿ ಅವರು ಮಿಸ್ ಕರ್ನಾಟಕ ಆಗಿ ಕ್ವಾಲಿಫೈಡ್ ಆದರು. ತದನಂತರ ಕೋಲಾರದಲ್ಲಿ ಜನವರಿ 26 ತಾರೀಕಿತ್ತು, ಅಲ್ಲಿ ಅವರು ಮಿಸ್ ಇಂಡಿಯಾಕ್ಕೆ ಕ್ವಾಲಿಫೈಡ್ ಆಗಿ ಗೋಲ್ಡ್ ಮೆಡಲ್ ತೊಗೊಂಡ್ರು. ತದನಂತರ ಅವರು ನ್ಯಾಷನಲ್ಲು ಬೆಂಗಳೂರಲ್ಲಿ ಮತ್ತೆ ಅದು ಗೋವಾದಲ್ಲಿ ನಡಿಬೇಕಾಯಿತು, ಅದು ಅನ್ಎಕ್ಸ್ಪೆಕ್ಟೆಡ್ ಪೋಸ್ಟ್ ಇದಾಗಿ ಬೆಂಗಳೂರಿಗೆ ಬಂತು, ಶಿಫ್ಟ್ ಆಯಿತು. ಆವಾಗ ಅವರು ಅಂತ ಅಲ್ಲಿ ಗೋಲ್ಡ್ ಮೆಡಲ್ಲು ಒಂದರಲ್ಲಿ ತೊಗೊಂಡ್ರು, ಇನ್ನೊಂದರಲ್ಲಿ ಬಾಡಿ ಪೋಶ್ಚರ್ನಲ್ಲಿ ಬ್ರಾಂಜ್ ಮೆಡಲ್, ಎರಡು ಮೆಡಲನ್ನು ತೊಗೊಂಡು ಅವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕ್ವಾಲಿಫೈಡ್ ಆದರು. ಅದೇ ಥರ ಶ್ವೇತನು ಅಷ್ಟೇ, ಈ ಲಾಸ್ಟ್ ಇಯರು 2018 ಅವರು ತುಮಕೂರು ವಿಶ್ವವಿದ್ಯಾಲಯದಿಂದ ಅವರು ನ್ಯಾಷನಲ್ ಹ್ಯಾಂಡ್ಬಾಲಿಗೆ ನಮ್ಮ ಕಾಲೇಜಿನಿಂದ ಏಕೈಕ ವಿದ್ಯಾರ್ಥಿನಿ, ಇದೇ ಪ್ರಥಮ ನಮ್ಮ ಕಾಲೇಜಿನಲ್ಲಿ. ಇವರು ಈಗ ಎರಡು ಸಾರಿ ಕಳಿಸಿದ್ವಿ,
ಈ ಹಿಂದೆ ಯಾರೂ ವಿದ್ಯಾರ್ಥಿನಿ ಆಗಿಲ್ಲ, ಈಕೆ ಆದಲು. ಅಲ್ಲೂ ಒಳ್ಳೆ ಅತ್ಯುತ್ತಮ ಡಿಫೆನ್ಸ್ ಆಟಗಾರತಿಯಾಗಿ ಹೊರಹೊಮ್ಮಿದ್ಲು. ತದನಂತರ ಚೆನ್ನೈನಲ್ಲಿ ಅದು ನ್ಯಾಷನಲ್ ಇತ್ತು, ಅಲ್ಲಿ ಹೋಗಿ ಅವ್ರು ಆಟ ಆಡ್ಕೊಂಬಂದರು. ಒಳ್ಳೆ ರೆಸ್ಪಾನ್ಸ್ ಇದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚಿನದಾಗಿ ಕೆಲವೊಂದು ಟೂರ್ನಮೆಂಟ್ಗಳನ್ನ ಆಡಬೇಕೆಂಬ ಒಂದು ಶ್ವೇತವರ ಒಂದು ಬಯಕೆ ಇರೋದ್ರಿಂದ ನಾನು ಅದನ್ನು ಪ್ರೋತ್ಸಾಹ ಮಾಡಿದೆ. ಇದು ಜಾಯಿಂಟ್ ಸೆಕ್ರೆಟರಿ ಡಾಕ್ಟರ್ ರಾಘವೇಂದ್ರ ಅಂತ ನಾನು ಅಲ್ಲೂ ಸಹ ಡೈರೆಕ್ಟರಾಗಿ ಕೆಲಸ ಮಾಡಿದ್ದೆ. ಹಾಗಾಗಿ ಒಂದು ಕಾಂಟ್ಯಾಕ್ಟ್ ಮೇಲೆ ಇವ್ರಿಗೆ ಒಂದು ಅವಕಾಶವನ್ನು ನಾನೇ ರೆಕಮೆಂಡ್ ಮಾಡಿ ಫೋನ್ ಮುಖಾಂತರ ಅದನ್ನು ಇವ್ರಿಗೆ ತುಮಕೂರು ವಿಶ್ವವಿದ್ಯಾಲಯ ಮತ್ತು ತುಮಕೂರು ಜಿಲ್ಲೆಯಿಂದ ಅಸೋಸಿಯೇಷನಿಂದ ಇಲ್ಲಿ ತುಮಕೂರು ಇದರಲ್ಲಿ ಅಸೋಸಿಯೇಷನಲ್ಲಿ ಆಟಗಾರಿಲ್ಲ, ಇರೋದು ಶ್ವೇತ ಒಬ್ಬಳು ನಮ್ಮ ಕಾಲೇಜಲ್ಲಿ. ತಿರುಗಿ ಮತ್ತೆ ಅದನ್ನು ರೆಕಮೆಂಡ್ ಮಾಡಿದ್ದಕ್ಕೆ ಅವ್ರಿಗೆ ರಾಣಿಬೆನ್ನೂರಿನಲ್ಲಿ ಒಂದು ಬೆಂಗಳೂರು ಹ್ಯಾಂಡ್ಬಾಲ್ ಸಂಸ್ಥೆ ಅಲ್ಲೊಂದು ಪಂದ್ಯಾವಳಿನ ರಾಜ್ಯ ಮಟ್ಟದ ಒಂದು ಚಾಂಪಿಯನ್ಶಿಪ್ ಪಂದ್ಯಾವಳಿಯನ್ನು ಏರ್ಪಡಿಸ್ತು. ಅದರಲ್ಲಿ ಇವರು 4 ಪಂದ್ಯಗಳನ್ನು ಆಟ ಆಡಿದರು, ಅದರಲ್ಲಿ ಕ್ವಾಲಿಫೈಡ್ ಆಗಿ ಚಾಂಪಿಯನ್ಶಿಪ್ ಆಗಿ ಆ ಟೀಮು ಈಗ ಆ ವಿದ್ಯಾರ್ಥಿಗಳನ್ನ ರಾಜ್ಯ ಒಲಿಂಪಿಕ್ಸ್ಗೆ ಅರ್ಹತೆಯನ್ನು ಪಡೆದಿದ್ದಾರೆ. ಅದು ಮೋಸ್ಟ್ಲಿ ಫೆಬ್ರವರಿನಲ್ಲಿ ಶಿವಮೊಗ್ಗದಲ್ಲಿ ನಡಿಬೇಕಾಯಿತು. ಡಿಪೆಂಡ್ಸ್ ಅಪಾನ್ ಕರ್ನಾಟಕ ಏನು ಗೌರ್ಮೆಂಟು ಅದು, ಯಾಕಂದರೆ ಸಾಕಷ್ಟು ಫಂಡ್ ಬೇಕು ಅದು ಒಲಿಂಪಿಕ್ಸ್ ಇದಕ್ಕೆ. ಅದಕ್ಕೆ ಅದು ಒಂದು ಸ್ವಲ್ಪ ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಆಡ್ತಾಯಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಇವೆಂಟ್ಸು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಅದು ನಮ್ಮ ಕಾಲೇಜಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಅವರು ರಾಜ್ಯ ಪುರಸ್ಕಾರಕ್ಕೆ ಆಯ್ಕೆ ಆಗಿರೋದು. ಇದು ನಮ್ಮ ಕಾಲೇಜಿಗೆ ತುಂಬ ಖುಷಿ ಕೊಡುವಂಥ ವಿಷಯ. ಯಾಕಂತಂದರೆ ನಾವು ಎಫರ್ಟ್ಸ್ ಹಾಕಿಲ್ಲ ಅಂತಂದರೆ ಮತ್ತು ವಿದ್ಯಾರ್ಥಿಗಳು ಎಫರ್ಟ್ಸ್ ಹಾಕಿಲ್ಲ ಅಂತಂದರೆ ಈ ಥರ ಒಂದು ಅಚೀವ್ಮೆಂಟ್ ಬರೋದಿಲ್ಲ. ಯಾಕಂದರೆ ಈಗ ನಾವು ಹೇಳ್ದಂಗೆ 700 ಚದರ ನಿಪುಣ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರು, ಅದರಲ್ಲಿ 376 ಜನ ಎಕ್ಸಾಮ್ ಬರೆದ್ರು. ಈಗ ಅದು ತುಮಕೂರು ಜಿಲ್ಲೆಯಲ್ಲಿ 26 ಜನ ಕ್ವಾಲಿಫೈಡ್ ಆದರು. ಅದರಲ್ಲಿ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳೇ ಹೆಚ್ಚು ಕಡಿಮೆ ಟಾಪ್ ಅಂತ ಹೇಳ್ಬೋದು. ಯಾಕಂದರೆ 3, 4, 5 ಸೀರಿಯಲ್ ನಂಬರು, ಅದರಲ್ಲಿ ಹುಡುಗೊಂದು ಸೀರಿಯಲ್ ನಂಬರ್ ಒಂದೇ. ಈ ಥರ ಮೆರಿಟ್ನಲ್ಲಿ ಚೆನ್ನಾಗಿ ಆಯ್ಕೆ ಆಗಿದ್ದಾರೆ. ಇದು ನಮಗೆ ತುಂಬ ಖುಷಿಯೇ ಕೊಡುತ್ತೆ. ನಮ್ಮ ಕಾಲೇಜ್ನಲ್ಲಿ ನಮ್ಮ ಇದಕ್ಕೆಲ್ಲ ಮೇನ್ ಏನಂದರೆ ನಮ್ಮ ಪ್ರಾಂಶುಪಾಲರು, ಅವರು ಸಹಕಾರ ಕೊಟ್ಟಿರೋದ್ರಿಂದ ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಆಗ್ಬೋದು, ಈ ಸ್ಪೋರ್ಟ್ಸ್ ಆಗ್ಬೋದು, ಈ ರೀತಿ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಹಾಯ ಆಗಿದೆ. ಯಾಕಂದರೆ ಯಾವುದೇ ಒಂದು ಈ ಥರ ಮಾಡ್ತೀವಿ ಅಂತಂದರೆ ವಿದ್ಯಾರ್ಥಿಗಳನ್ನ ಗೈಡ್ ಅಂತ ಹೇಳ್ತಿರ್ತಾರೆ. ಇದು ಮತ್ತು ಇದ್ರ ಜೊತೆಗೆ ನಮ್ಮೆಲ್ಲ ನಮ್ಮ ಕಾಲೇಜಿನ ಸಿಬ್ಬಂದಿ ವರ್ಗ ಭಾಳ ಪ್ರೋತ್ಸಾಹ ಕೊಟ್ಟಿರೋದ್ರಿಂದ ಈ ರೀತಿ ಇಲ್ಲಿವರೆಗೆ 27 ಜನ ನಮ್ಮ ಕಾಲೇಜಿನಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿ ಆಟ ಆಡ್ಕೊಂಬಂದು ಕಾಲೇಜಿಗೆ ಹೆಸರನ್ನು ತಂದಿದ್ದಾರೆ. ನಾನು ಹಸೀಬಾ ಅಂತ, ಹಸೀಬಾ ಖಾನಮ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಆ್ಯಕ್ಚುಲಿ ನಮ್ಮ ಕಾಲೇಜ್ ಸ್ಟ್ರೆಂತ್ನ ನಾವು ಅನಲೈಸ್ ಮಾಡಿದರೆ ನಿಯರ್ಲಿ 70% ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು ಟಿಲ್ ರೀಸೆಂಟ್ಲಿ ಅವರೆಲ್ಲರೂ ಸ್ವಲ್ಪ ಓನ್ಲಿ ಕಾಲೇಜ್ ಸ್ಟಡೀಸ್ ಅಷ್ಟಕ್ಕೆ ಕನ್ಫೈನ್ ಆಗ್ತಿದ್ರು. ನಾನು ರೇಂಜರ್ ಲೀಡರಾಗಿ ಈ ಕಾಲೇಜಲ್ಲಿ ಎನ್ರೋಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಅವರಿಗೆ ಒಂದು ಸ್ವಲ್ಪ ಪ್ರೇರಣೆ ಆಗಲಿ ಅಂತ ಹೇಳಿ, ಲೈಕ್ ಗರ್ಲ್ಸ್ಗೆ ಯಾರೂ ಇಲ್ಲ ಅಂತ. ದೋ ನನಗಿಂತ ಯಂಗರ್ಸ್ ಇದ್ದಾರೆ, ಆದ್ರೂ ಸಂಭವ ಇಟ್ಟುಕ್ ದಟ್ ಅದನ್ನು ಒಂದು ಚಾಲೆಂಜಾಗಿ ತಗೊಂಡು ಅವರಿಗೆಲ್ಲ ಸಪೋರ್ಟ್ ಮಾಡಿಕೊಂಡಿದ್ದೆ. ಅದರಿಂದ ಸ್ವಲ್ಪ ಗರ್ಲ್ಸ್ ಸ್ಟೂಡೆಂಟ್ಸ್ ಮುಂದೆ ಬಂದು, ಇಲ್ಲಾಂದ್ರೆ NSS NCC ಎರಡಕ್ಕೆ ಎಷ್ಟು ಗರ್ಲ್ಸ್ ಸ್ಟೂಡೆಂಟ್ಸ್? ರೇಂಜರ್ಸ್ NSS NCC ಅಲ್ಲಿ ಆ ತಕ್ಷಣ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿ ಫಸ್ಟ್ ಇಯರಲ್ಲಿ ನಾವು 24 ಗರ್ಲ್ಸ್ಗೆ ಎನ್ರೋಲ್ ಮಾಡ್ತೀವಿ ರೇಂಜರ್ಸ್ ಗ್ರೂಪಲ್ಲಿ. ರೋವರ್ಸ್ 24 ಇರ್ತಾರೆ, ರೇಂಜರ್ಸ್ 24 ಇರ್ತಾರೆ. ನಮ್ಮ ಕಾಲೇಜಲ್ಲಿ 24 ಹೆಚ್ಚಾಗಿ ಈಗ ಮಕ್ಕಳು ಇಂಟ್ರೆಸ್ಟೆಡ್ ಇದ್ದಾರೆ, ಬಟ್ ಅಷ್ಟೇ ಪ್ರಾವಿಷನ್ ಇದೆ, ಒಂದು ಯೂನಿಟ್ಗೆ ಅಷ್ಟೇ ಮ್ಯಾಕ್ಸಿಮಮ್ ಲಿಮಿಟ್. ಸೆಲೆಕ್ಟ್ ಮಾಡೋದು ಹೇಗೆ ಮೇಡಮ್? ಅದೇ ಅವರ ಇಂಟ್ರೆಸ್ಟ್, ಅವ್ರು ಹೇಗೆ ಪರ್ಫಾರ್ಮ್ ಮಾಡ್ತಾರೆ. ನಾವು ಫಸ್ಟ್ ಒಂದು ಸ್ವಲ್ಪ ಟೆಸ್ಟ್ಗಳು ಮಾಡ್ತೀವಿ, ಪ್ರವೇಶ ಅಂತ ಒಂದು ಟೆಸ್ಟ್ ಮಾಡ್ತೀವಿ, ಅದರಲ್ಲಿ ಕ್ವಾಲಿಫೈ ಆದವ್ರಿಗೆ ನಾವು ತಗೊಳ್ತೀವಿ. ಅದು ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ವಲ್ಪ ಇವೆಂಟ್ಸ್ ಇರುತ್ತೆ ಅಷ್ಟೇ. 24 ಮೇರಿ ಇದ್ರೆ ನಿಮ್ಮಲ್ಲಿ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಒಂದು ತೊಂದರೆ ಅನೇ ಆಗುತ್ತಲ್ಲ ಅವ್ರಿಗೂ? 24 ಮೇಲೆ ಇದ್ರೆ, ಅವಕಾಶ ಇದ್ರೆ, ಅದಕ್ಕೆ ಅಪ್ರೂವಲ್ ಸಿಕ್ಕಿದ್ರೆ 2 ಯೂನಿಟ್ಸ್ ಮಾಡ್ಬೋದು. ಸದ್ಯಕ್ಕೆ ನಮ್ಮಲ್ಲಿ ಈಗ 1 ಯೂನಿಟ್ ಇದೆ. ನಾವು ಮುಂದಿನ ದಿನಗಳಲ್ಲಿ ಸ್ವಲ್ಪ ಅವಕಾಶಗಳು ಸಿಕ್ಕಿದ್ರೆ ಇನ್ನೊಂದು ಯೂನಿಟ್ ಮಾಡ್ತೀವಿ ಖಂಡಿತ. ಯಾರಾದರೂ ಅಂದರೆ ರೇಂಜ್ ಲೀಡರ್ ಮುಂದೆ ಬರಬೇಕು. ಬೇರೆ ಇಲ್ಲಿ ಟೀಚರ್ಸ್ ಆ ಸಚ್ ಸ್ವಲ್ಪ ಕಡಿಮೆ ಇದ್ದಾರಲ್ಲ, ಲೇಡಿ ಟೀಚರ್ಸ್, ಯಾರಾದರೂ ಹಾಗೆ ಮುಂದೆ ಬಂದರೆ ಇನ್ನೊಂದು ಯೂನಿಟ್ ಸ್ಟಾರ್ಟ್ ಮಾಡ್ಬೋದು. ಮೇಡಮ್, ಈಗ ಇತ್ತೀಚಿನ ದಿನದಲ್ಲಿ ಏನಂದರೆ ಈಗ ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ಯಾರು ಪೇರೆಂಟ್ಸ್ ಅಷ್ಟೊಂದು ಇಂಟ್ರೆಸ್ಟ್ ಕೊಡೋಲ್ಲ, ಓನ್ಲಿ ಮಾರ್ಕ್ಸು ಮೆರಿಟ್ ಜಾಬ್ ಅಂತಲೇ ಇದು ಮಾಡ್ತಾರೆ, ಅವ್ರದ್ದು ಹೆಲ್ತ್ ಬಗ್ಗೆನೂ ಕೇರ್ ತೊಗೊಳಲ್ಲ. ಇದ್ರ ಬಗ್ಗೆ ಏನು ಕಿವಿ ಮಾತು ಹೇಳ್ತೀರಾ ಪೇರೆಂಟ್ಸ್ಗೆ?
ಪೇರೆಂಟ್ಸ್ ಯಾವುದೇ ಒಂದು ವ್ಯಕ್ತಿಗೆ ಓವರ್ಆಲ್ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಬರೀ ಎಜುಕೇಷನ್ ಬುಕ್ಸ್ ಕನ್ಫೈನ್ಡ್ ಕ್ಲಾಸ್ ರೂಮಲ್ಲಿ ಆಗಲ್ಲ. ಒಂದು ಈವನ್ ಫಿಸಿಕಲಿ ಅವರ ಹೆಲ್ತಿ ಮೈಂಡ್ ಈಸ್ ಹೆಲ್ತಿ ಮೈಂಡ್ ಇನ್ ಅ ಹೆಲ್ತಿ ಬಾಡಿ ಅಂತ ಹೇಳ್ತಾರಲ್ಲ, ಹಾಗೆ ಅವ್ರಿಗೆ ಮುಂದೆ ಬರಲಿಕ್ಕೆ ನಾವು ಪೂರ್ತಿ ಅವಕಾಶ ಮಾಡ್ತೀವಿ. ಬಟ್ ಪೇರೆಂಟ್ಸ್ದೂ ರೆಸ್ಟ್ರಿಕ್ಷನ್ ಇರುತ್ತೆ, ಔಟ್ಸ್ಕರ್ಟ್ಸಿಂದ ಬರ್ತಾರೆ ಹುಡುಗರು, ಬೇಗ ಬರಬೇಕು ಹೀಗೆ ಅಲ್ಲ. ಯಾವ್ಯಾವಾಗ ಪೇರೆಂಟ್ಸ್ ಯಾವುದೇ ಸಂದರ್ಭದಲ್ಲಿ ಬರಲಿ, ನಾವು ಅವ್ರಿಗೆಲ್ಲರಿಗೂ ಹೇಳ್ತಿರ್ತೀವಿ ನಮ್ಮ ನಿಮ್ಮ ಮಕ್ಕಳಿಗೆ ಎನ್ಕರೇಜ್ ಮಾಡಿ ಅಂತ. ನಾವು ಇಲ್ಲ ಅಷ್ಟೇ, ಅವ್ರ ಜೊತೆಗೆ ಹೋಗಿ ಆಟನೂ ಕೂಡ ಆಡ್ತೀವಿ, ಸೊ ದಟ್ ಅವ್ರಿಗೆ ಒಂದು ಇದು ಸಿಕ್ಕಲಿ, ಪ್ರೇರಣೆ ಸಿಕ್ಕಲಿ ಅಂತ. ಹಾಗಾಗಿ ಪರವಾಗಿಲ್ಲ, ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸೂ ಕೋಆಪ್ರೇಟ್. ಈಗ ಶ್ವೇತಾ ಅವ್ರ ತಂದೆನೇ ಜೊತೆಗೆ ನಿಂತಿದ್ದಾರಲ್ಲ, ಇಟ್ಸ್ ಎ ಪ್ರೂಫ್ ಅಲ್ವಾ. ಹಾಗಾಗಿ ಪರವಾಗಿಲ್ಲ, ಎ ಚೇಂಜ್ ಹ್ಯಾಸ್ ಟೇಕನ್ ಪ್ಲೇಸ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಜೇಂದ್ರ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್. ನಿಮ್ಮ ಡಿಪಾರ್ಟ್ಮೆಂಟ್ ಈಗ ಸಾಧನೆ ಮಾಡಿರೋದಕ್ಕೆ ಹೇಳ್ತೀರಾ ಸರ್? ತುಂಬ ಹೆಮ್ಮೆ ಆಗುತ್ತೆ, ಯಾಕೆಂದರೆ ಒಬ್ಬ ವಿದ್ಯಾರ್ಥಿ ಓವರ್ಆಲ್ ಡೆವಲಪ್ಮೆಂಟು ಪಡಿಬೇಕು ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ಇತರ ಎಲ್ಲ ಆಕ್ಟಿವಿಟೀಸಲ್ಲೂ ಕೂಡ ಮುಂದಿರಬೇಕು. ಆ ವಿಚಾರದಲ್ಲಿ ಈಗ ಶ್ವೇತಾ ಅವರು ನಮ್ಮ ಕಾಲೇಜಿಗೆ ಮಾದರಿ. ಇತ್ತೀಚೆಗೆ ಸುಮಾರು ಈಗ ಶಿವಣ್ಣ ಅವರು ಬಂದಾಗಿನಿಂದ ಆಮೇಲೆ ಎಲ್ಲ ಈವನ್ ಎನ್ ಸಿ ಸಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಎನ್ ಎಸ್ ಎಸ್, ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್, ರೆಡ್ ಕ್ರಾಸ್, ರೆಡ್ ರಿಬ್ಬನ್, ಈ ಎಲ್ಲ ಇನ್ನಿತರ ಚಟುವಟಿಕೆಗಳು ಈ ಕಾಲೇಜಿನ ಒಂದು ಹಾಗೂ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ತುಂಬ ನಮ್ಮ ಪ್ರಾಂಶುಪಾಲರು ಪ್ರಾಂಶುಪಾಲರಾದಂಥ ಡಾಕ್ಟರ್ ಎಸ್ ಟಿ ರಂಗಪ್ಪನವರು ಆಮೇಲೆ ಎಲ್ಲರೂ ಕೂಡ ಇಡೀ ನಮ್ಮ ಕಾಲೇಜಿನ ಅಧ್ಯಾಪಕರೆಲ್ಲರ ಸಹಕಾರದಿಂದ ಇವೆಲ್ಲ ಚಟುವಟಿಕೆಗಳು ಕೂಡ ನಡೀತಾ ಇದ್ದಾವೆ ಸರ್. ಹೀಗಾಗಿ ಶ್ವೇತಾ ಅವರು ಇವತ್ತು ಸ್ಪೋರ್ಟ್ಸ್ ಜೊತೆಗೆ ಪ್ರಬಂಧ ಸ್ಪರ್ಧೆ ನಡೆಯಲಿದೆ ನಮ್ಮ ಕಾಲೇಜಲ್ಲಿ. ಇವತ್ತು ನಾನು ಕಾರ್ಯಕ್ರಮಕ್ಕೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪಟ್ಟಿ ಮಾಡಿದೆ ಪ್ರಬಂಧ ಸ್ಪರ್ಧೆಗೆ, ಅವರು ಕೂಡ ನೇಮನ್ನು ಕೊಟ್ಟರು. ಆದರೆ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಥರ ಇತರೆ ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಚಟುವಟಿಕೆಗಳಿಗೆ ಶ್ವೇತಾ ಅವರ ಹಾಗೆ ಮುಂದೆ ಬಂದರೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ನಾವು ಅವ್ರಿಗೆ ಸಪೋರ್ಟನ್ನು ಮಾಡಬಹುದು. ನಮ್ಮ ಕಾಲೇಜಿಗೂ ಹೆಸರು ಬರುತ್ತೆ, ನಮ್ಮ ತಾಲೂಕಿಗೂ ಹೆಸರು ಬರುತ್ತೆ ಅಂತ ಹೇಳಿ ಎಲ್ಲರಿಗೂ ವಂದಿಸುತ್ತ ನನ್ನ ಮಾತು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು. ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿಯಲ್ಲಿ ಗುರುವಾರ ನಡೆದ ದಿ ಎಸ್ ಕೆ ದಾಸಪ್ಪನವರ ಸ್ಮರಣಾರ್ಥಕವಾಗಿ ಕಟ್ಟಿಸಿರುವ ಶ್ರೀ ಕನಕಪ್ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಪ್ರವೇಶೋತ್ಸವವನ್ನು ಈಶ್ವರಾನಂದಪುರಿ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಸಲಾಯಿತು. ಸಹಕಾರ ಕ್ಷೇತ್ರಕ್ಕೂ ಕಾಲಮಿತಕ್ಕೂ ಅವಿನಾಭಾವ ಸಂಬಂಧ. ಏಷ್ಯಾ ಖಂಡದಲ್ಲಿ ಪ್ರಥಮವಾಗಿ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದೇ ಹಾಲುಮತ ಸಮಾಜ ಎಂಬುದು ಹೆಗ್ಗಳಿಕೆ. ಸಹಕಾರಿ ತತ್ವ ಬೆಳೆಸಿದ ವ್ಯಕ್ತಿ ಇಲ್ಲದಿದ್ದರೂ ಅವರ ಆದರ್ಶ ಸಂಘದ ಏಳಿಗೆಯಲ್ಲಿ ಸದಾ ಅಡಗಿರುತ್ತದೆ ಎಂದು ಕಾಗಿನೆಲೆ ಮಹಾಸಂಸ್ಥಾನ ಹೊಸದುರ್ಗ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮೀಜಿಯವರು ತಿಳಿಸಿದರು. ಇವರು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದಲ್ಲಿ ಗುರುವಾರ ನಡೆದ ದಿ ಎಸ್ ಕೆ ದಾಸಪ್ಪನವರ ಸ್ಮರಣಾರ್ಥಕವಾಗಿ ಕಟ್ಟಿರುವ ಶ್ರೀ ಕನಕಪ್ಪತ್ತಿನ ಸಹಕಾರ ಸಂಘದ ನೂತನ ಕಟ್ಟಡದ ಪ್ರವೇಶೋತ್ಸವ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸಮಾರಂಭ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ಬಿ ಸತ್ಯನಾರಾಯಣ ಅವರು, ಗ್ರಾಹಕರ ವಿಶ್ವಾಸ ನಂಬಿಕೆ ಗಳಿಸುವಲ್ಲಿ ಸಹಕಾರ ಸಂಘಗಳು ಸಫಲವಾದರೆ ಬಂಡವಾಳ ತಾನಾಗಿಯೇ ಹರಿದು ಬರಲಿದೆ. ಒಬ್ಬ ವ್ಯಕ್ತಿಯಿಂದ ಆಗದ ಕೆಲಸವನ್ನು ಸಂಘಗಳು ಮಾಡುತ್ತಿದ್ದು ಕೆಲ ಸಮುದಾಯಗಳ ಆರ್ಥಿಕ ವೃದ್ಧಿಗೆ ವರದಾನವಾಗಿದೆ. ಮಾಜಿ ಶಾಸಕ ದಿ ಎಸ್ ಕೆ ದಾಸಪ್ಪನವರು ಚಿಕ್ಕದಾಗಿ ಕಟ್ಟಿದ ಕನಕ ಸಹಕಾರ ಸಂಘ ಇಂದು ಬೃಹದಾಕಾರವಾಗಿ ಬೆಳೆದಿರುವುದು ಗ್ರಾಹಕರ ನಂಬಿಕೆ ವಿಶ್ವಾಸ ಉಳಿಸಿಕೊಂಡಿರುವುದನ್ನು ಸಾಕ್ಷೀಕರಿಸುತ್ತದೆ ಎಂದರು. ಸಂಘದ ನಿಯಮಾವಳಿಗಳ ಬಗ್ಗೆ, ಸಂಘದ ವಿಷಯಗಳ ಬಗ್ಗೆ ಅವ್ರನ್ನ ಚರ್ಚೆ ಮಾಡಿ ಸತ್ಯಪ್ಪ ಅನ್ನೋ ನಮಗೆ ಈಗಲೂ ಚೆನ್ನಾಗಿ ಜ್ಞಾಪಕವಾಗ್ತದೆ. ಅವರು ಹಾಕಿದ ಅಡಿಪಾಯ ಇವತ್ತು ಜಿಲ್ಲೆಯ ಅನೇಕ ಬ್ರಾಂಚ್ಗಳನ್ನು ತೆಗೆಯಲಿಕ್ಕೆ ಅವಕಾಶ ಆಗಿದೆ. ಮೂಲ ಪುರುಷ ಎಸ್ ಕೆ ದಾಸಪ್ಪ ಅವರನ್ನು ನಾವು ಎಲ್ಲರೂ ಸ್ಮರಿಸ್ಕೋಬೇಕು. ಈ ಬ್ಯಾಂಕಿನಲ್ಲಿ ಸಹಕಾರ ಕೊಡಿರ್ತಕ್ಕಂಥ ಎಲ್ಲ ಜನ ವಿನಾಪಿಸ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿಯಿಂದ ಆಗದ ಕೆಲಸವನ್ನು ಅನೇಕ ಜನ ಸ್ನೇಹಿತರನ್ನು ಗುಳಿಸ್ಕೊಂಡು ಅವರು ಇಡೀ ಜಿಲ್ಲೆಯಲ್ಲಿ ಸುತ್ತಿ ಬಹಳ ಶ್ರಮ ವಹಿಸಿ ಅವರ ಜೀವನದಲ್ಲಿ ಸಾರ್ಥಕವಾದ ಒಂದು ಕೆಲಸವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ದಾಸಪ್ಪನವರು ಈ ಕೆಲಸವನ್ನು ಮಾಡಿದರು. ಹಾಗಾಗಿ ಅವರಿಗೆ ನಾನು ಅಭೂತಪೂರ್ವ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಸರ್ಕಾರ ಬ್ಯಾಂಕ್ ಆಗಿ ಒಂದು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆಗ ಸರ್ಕಾರದಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಎಲ್ಲ ರೀತಿಯ ಅನುಕೂಲಗಳು ಸವಲತ್ತುಗಳು ಸಿಗಲಿಕ್ಕೆ ಸಾಧ್ಯ.
ಆ ಕೆಲಸಕ್ಕೆ ಇಂದಿನ ಆಡಳಿತ ಮಂಡಳಿ ನನ್ನ ಸ್ನೇಹಿತ ಮಂಜುನಾಥರವರು ಶ್ರಮ ವಹಿಸಬೇಕು. ಅವರ ಯಾವುದೇ ಕೆಲಸವಿದ್ದರೂ ಸಹ ಅದರ ಕಡೆ ಆದ್ಯತೆ ಕೊಟ್ಟು ಗಮನ ಹರಿಸಿ ಯಾಕೆ ದಾಸಪ್ಪನವರು ಕರೆಯುತ್ತಿದ್ದ ಸೂಚನೆಗಳನ್ನು ತಿಳ್ಕೊಂಡು ಕೆಲಸ ಮಾಡಿರುವ ಅದೇ ರೀತಿಯಲ್ಲಿ ದಾಸಪ್ಪನವರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಂಜುನಾಥ ನನ್ನ ಯುವ ಮಿತ್ರ ಅವರು ಮಾಡ್ತಾರೆ ಅಂತ ನಾನು ನಂಬಿ. ಮಾಜಿ ಸಚಿವ ಟಿಬಿ ಜಯಚಂದ್ರ ಮಾತನಾಡಿ, ಹಳ್ಳಿಗಾಡಿನ ರೈತ ಮತ್ತು ಜನಸಾಮಾನ್ಯರ ಆರ್ಥಿಕ ವಹಿವಾಟಿಗೆ ಸಹಕಾರ ಸಂಘಗಳು ಜನರ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮವನ್ನು ಮಾಡಿದೆ, ಅತ್ಯಂತ ಸೊಗಸಾಗಿರತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಒಂದು ಬಹಳ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ, ಸಹಕಾರ ಕ್ಷೇತ್ರ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಎಲ್ಲರ ಸಹಕಾರದಿಂದ ಇವತ್ತು ಈ ಕ್ಷೇತ್ರ ಬೆಳೀತಕ್ಕಂಥದ್ದು. ಈ ಕ್ಷೇತ್ರ ಹೇಗೆ ಅಂತ ಹೇಳಿದರೆ, ಮನುಷ್ಯನಿಗೆ ಯಾವ ರೀತಿಯಾಗಿ ನರನಾಡಿಗಳಿದೆಯೋ ಅದೇ ರೀತಿಯಾಗಿ ಇವತ್ತು ಈ ಪ್ರಪಂಚದಲ್ಲಿ ನರನಾಡಿ ಅಂತದ್ದು ಯಾವುದು ಅದಕ್ಕೆ ಮೂಲ ಅಂತ ಹೇಳಿದ್ರೆ ಅದು ಹಣ. ಹಣ ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ ಅದು ಯಾವಾಗಲೂ ಕೂಡ ಚಲನೆ ಆಗ್ತಾ ಇರಬೇಕು, ನಿಂತಲ್ಲೇ ನಿಲ್ಲಬಾರ್ದು. ಈಗ ನಮ್ಮಲ್ಲಿ ಉದಾಹರಣೆಗೆ ನಮ್ಮಲ್ಲಿ ರಕ್ತದ ಏನಾದರೂ ಕೂಡ ಎಪ್ಪಿಟ್ಟು ಕೂತಿರ್ತಂತೆ, ಅದು ನಿಂತೋದ್ರೆ ಅದು ಚಲನವಲ್ಲ ನಿಂತೋದಾಗ ಆಗೇನಾಗುತ್ತೆ ಅಂದರೆ ಆವಾಗ ಆಪರೇಷನ್ ಮಾಡಬೇಕಾಗುತ್ತೆ, ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗುತ್ತೆ, ಅದು ಸಾವಿಗೂ ಕೂಡ ಮೂಲ ಆಗ್ತದೆ. ಹಾಗೆ ಇವತ್ತು ಹಣ ಇವತ್ತು ಚಲನೆಯಲ್ಲಿರಬೇಕು, ಯಾವತ್ತೂ ಕೂಡ ಚಲಾವಣೆಯಲ್ಲಿರಬೇಕು. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾರಿಂದಲೂ ಹಣ ಇರ್ತದೆ ಅದನ್ನು ಇವತ್ತು ಸಮಾಜದಲ್ಲಿ ಅತ್ಯಂತ ಕಷ್ಟಗೊಳಗಾಗಿರ್ತಕ್ಕಂಥ ಜನರಿಗೆ ಹಣವನ್ನು ಕೊಡ್ತಕ್ಕಂಥ ಸಹಕಾರವನ್ನು ಕೊಡ್ತಕ್ಕಂಥ ಒಂದು ಸಂಪ್ರದಾಯ ಇವತ್ತು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಈ ದೇಶದಲ್ಲಿ ನಡೆದುಕೊಂಡಿದೆ. ಇವತ್ತು ಆ ತೆರೆದು ಬಂದ ದಾರಿಯನ್ನು ನೆನೆಸ್ಕೊಂಡಾಗ ಇವತ್ತು ನಡೀತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕೇವಲ ಕೆಲವೇ ದಿವಸದಿಂದ ಇವತ್ತು ಸಹಕಾರ ಕ್ಷೇತ್ರಗಳಲ್ಲಿ ಚುನಾವಣೆಗಳು ನಡೆದು ಚುನಾವಣೆ ನಡೆದಿದ್ದಂಥ ಪದ್ಧತಿಯನ್ನು ನೋಡಿದ್ರೆ ನಮಗೇನು ಅನಿಸ್ತಾ ಇದೆ, ಈ ಚಳುವಳಿಗೆ ಮಹಾತ್ಮ ಗಾಂಧೀಜಿಯವರು ಪ್ರಾರಂಭ ಮಾಡಿದಂಥ ಚಳುವಳಿಗೆ ಏನಾದರೂ ಅರ್ಥ ಇದೆಯೋ ಇಲ್ವೋ ಅಂತ ಅನಿಸ್ತಾ ಇದೆ. ಇದರಲ್ಲಿ ಬರ್ತಕ್ಕಂಥದ್ದು ಅಂತಂದರೆ ಸಹಕಾರಿ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ರಾಜಕೀಯ ಪ್ರವೇಶ ಆಗಲ್ಲ, ರಾಜಕಾರಣ ಪ್ರವೇಶ ಆಗ್ತದೆ, ಹಣದ ಪ್ರಭಾವ ಬರ್ತದೆ, ಜಾತಿಗಳ ಪ್ರಭಾವ ಬರ್ತದೆ. ಹೀಗಾಗಿ ಅದನ್ನು ಆಧರಿಸಿ ಇವತ್ತು ಸಹಕಾರಿ ಕ್ಷೇತ್ರ ಬೆಳೀತದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಇವತ್ತು ಎಲ್ಲರನ್ನೂ ಕೂಡ ಒಳಗೊಂಡು ಮಾಡಬೇಕಾಗ್ತದೆ. ಒಂದೊಂದು ಸೇವಾ ಸಹಕಾರ ಸಂಘದಲ್ಲಿ 3,000-2,000 ಜನ ಸಾಲಗಾರರು ಸಾಲ ಪಡಿತಕ್ಕಂಥವ್ರು ಇದ್ದರೂ ಕೂಡ ಅದು ಯಾವ್ಯಾವುದೋ ಒಂದು ತಾಂತ್ರಿಕ ಕಾರಣಕ್ಕೋಸ್ಕರ ಅಲ್ಲಿ ಓಟ್ ಹಾಕ್ತಕ್ಕಂಥವ್ರ ಜನ ಎಷ್ಟಪ್ಪ ಅಂದರೆ 100 ಜನ, 500 ಜನ, 200 ಜನ. ಈ ರೀತಿಯಾಗಿ ಕೆಲವೇ ಜನ ಪಟ್ಟಭದ್ರ ಹಿತಾಸಕ್ತಿಗಳು ಆಯ್ಕೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ನಾವು ಸಹಕಾರಿ ತತ್ವ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಂಡಾಗ ಇದಕ್ಕೆ ಹೊರತಾಗಿರಬೇಕು ವಿನಃ ಅದನ್ನು ಒಳಗಾಗಿರಬಾರ್ದು. ಆ ರೀತಿಯಾಗಿ ಇದ್ದಾಗ ಮಾತ್ರ ಸಹಕಾರ ಕ್ಷೇತ್ರ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಇವತ್ತು ಬಡ್ಡಿಗಳು ಏನಾಗಿತ್ತು ಅಂತ ಹೇಳಿದ್ರೆ, ಹಿಂದೆಲ್ಲ ಸಹಕಾರ ಕ್ಷೇತ್ರದಲ್ಲಿ ನಾನಾ ರೀತಿಯಾದಂಥ ಬ್ಯಾಂಕ್ಗಳಿವೆ. ಇವ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಕ್ಕಂಥ ಒಂದು ಕಾಲ ಇತ್ತು. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ಅದನ್ನು ಬ್ಯಾಂಕ್ಗಳನ್ನು ಜನರ ಮನೆಬಾಗಿಲಿಗೆ ಹೋಗ್ತಕ್ಕಂಥ ಒಂದು ಅವಕಾಶವನ್ನು ಮಾಡಿ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಶಾಖೆಯನ್ನು ತೆರೆದು ಇವತ್ತು ಸಾರ್ವಜನಿಕರಿಂದ ಬಂದಿರತಕ್ಕಂಥ ಹಣ ಅದು ಸಾರ್ವಜನಿಕರಿಗೆ ಸದ್ವಿನಿಯೋಗ ಆಗಬೇಕು ವಿನಃ ಯಾರು ಪಟ್ಟಭದ್ರ ಹಿತಾಸಕ್ತಿಯಲ್ಲಿ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅದನ್ನು ರಾಷ್ಟ್ರೀಕರಣ ಮಾಡಿದರು. ಇವತ್ತೇನಾಗ್ತದೆ, ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಂಥ ರಾಷ್ಟ್ರೀಕರಣ ಹೋಗಿ ಇವತ್ತೆಲ್ಲ ಬ್ಯಾಂಕ್ಗಳು ಕೂಡ ಅಮಾಲಗಮೇಷನ್ ಆಗ್ತಾ ಇದೆ. ಅಂದರೆ ಬ್ಯಾಂಕ್ಗಳು ಎಲ್ಲದೂ ಕೂಡ 2-3 ಬ್ಯಾಂಕು ಇವತ್ತು ಕೆನರಾ ಬ್ಯಾಂಕ್ ಇರ್ಬೋದು, ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ಎಲ್ಲ ಬ್ಯಾಂಕ್ಗಳು ಇವತ್ತು ವಿಲೀನ ಆಗ್ತಾ ಇದೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅದೊಂದು ಅತಿ ಈ ದೇಶದಲ್ಲಿ ಅತಿ ದೊಡ್ಡ ಒಂದು ಸಂಸ್ಥೆ, ಅದು ಕೂಡ ಅದನ್ನು ಅದರ ಷೇರನ್ನು ಕೂಡ ಮಾರಾಟ ಮಾಡ್ತಿದ್ವಿ ಅಂತೇಳಿ ಮನೆ ಪ್ರಧಾನಮಂತ್ರಿಗಳು ಕೂಡ ಘೋಷಣೆ ಮಾಡ್ತಿದ್ದಾರೆ. ಇದನ್ನು ನೋಡಿದ್ರೆ ಸಹಕಾರಿ ಕ್ಷೇತ್ರದಲ್ಲಿ
ಎಲ್ಲ ಒಂದು ಕಡೆಗೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ತಪ್ಪುಗಳು ಆಗ್ತಾ ಇದೆ. ಆ ತಪ್ಪುಗಳನ್ನು ಸರಿಪಡಿಸಬೇಕಾದಂತ ಅನಿವಾರ್ಯತೆ ಬರ್ತಿದೆ. ಇವತ್ತು ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಈ ರೀತಿಯಾಗಿ ಪತ್ತಿನ ಸಹಕಾರ ಸಂಘಗಳು ಗ್ರಾಮಾಂತರ ಪ್ರದೇಶದಲ್ಲಿರೋದ್ರಿಂದ ಎಲ್ಲೋ ಒಂದು ಕಡೆಗೆ ನಮ್ಮಲ್ಲಿ ಗೊತ್ತಿದೆಯಲ್ಲ ಖಾಸಗಿ ವಲಯದಲ್ಲಿ ಇರತಕ್ಕಂಥ ಬಡ್ಡಿ ಏನು ಅಂತಂದ್ರೆ ಮೀಟರ್ ಬಡ್ಡಿ ಅಂತ ಹೇಳಿ ಮತ್ತೆ ಯಾವುದೇ ಊರಿಗೆ ಹೋದ್ರು ಕೂಡ ಸರ್ವೇ ಸಾಮಾನ್ಯ ಹೇಳ್ತಾರೆ ಇವ್ರು ಮೀಟರ್ ಬಡ್ಡಿಯವರು ಅಂತಾರೆ. ಮೀಟರ್ ಬಡ್ಡಿ, ಚಕ್ರ ಬಡ್ಡಿ, ದಿನ ಬೆಳಗ್ಗೆ ಸಾಯಂಕಾಲದೊಳಗೆ ಬಡ್ಡಿ, ದಿನ ಬಡ್ಡಿ, ತಿಂಗಳ ಬಡ್ಡಿ, ಈ ರೀತಿಯಾಗಿ ಮಾಡಿ ಶೋಷಣೆ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಅದನ್ನು ತಪ್ಪಿಸ್ಬೇಕಾದಾಗ ಈ ರೀತಿಯಾದಂಥ ಕನಕ ಪತ್ತಿನ ಸಹಕಾರದಂಥ ಸಂಘಗಳು ಹೆಚ್ಚು ವ್ಯಾಪಕವಾಗಿ ಬೆಳೀಬೇಕು. ಇವತ್ತೇನು ಒಂದು ಕನಕ ಪತ್ತಿನ ಸಹಕಾರವನ್ನು ಸ್ಥಾಪಿಸಿ ಬರೀ 8.5 ಲಕ್ಷದಿಂದ ಇವತ್ತು 60 ಕೋಟಿವರೆಗೂ ಕೂಡ ಒಂದು ಟ್ರಾನ್ಸಾಕ್ಷನ್ನ ಹೊಂದಿರ್ತಕ್ಕಂಥ ಕೇಳಿದಾಗ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಅಷ್ಟು ಇದಕ್ಕೆಲ್ಲ ಒಂದು ತಳಹದಿ ಹಾಕ್ತಕ್ಕಂಥವ್ರು ಸನ್ಮಾನ್ಯ ನಮ್ಮ ದಾಸಪ್ಪನವರು, ಅವ್ರನ್ನ ಇವತ್ತು ನಾವೆಲ್ಲರೂ ಕೂಡ ಸ್ಮರಿಸಲೇಬೇಕಾಗ್ತದೆ. ಯಾಕೆಂದರೆ ಸಹಕಾರ ಕ್ಷೇತ್ರದಲ್ಲಿ ಇವತ್ತು ನಂಬಿಕೆಯನ್ನು ಉಳಿಸ್ಕೋಬೇಕು. ಲೇವಾದೇವಿ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಈ ಬ್ಯಾಂಕ್ನ ನಂಬಿದ್ರೆ ಖಂಡಿತ ಇಲ್ಲಿ ನಮ್ಮ ವಹಿವಾಟು ಹೆಚ್ಚುತ್ತದೆ ಮತ್ತು ನಮ್ಮ ದುಡ್ಡಿಗೆ ನಮಗೆ ಒಂದು ಇದಿರ್ತದೆ ಬದ್ಧತೆ ಎಲ್ಲದನ್ನು ಕೂಡ ನಾವು ಇಟ್ಕೊಂಡಿದ್ರೆ ಖಂಡಿತ ಇವತ್ತು ಇಲ್ಲಿ ಷೇರುದಾರರು ಕೂಡ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಮತ್ತು ಟ್ರಾನ್ಸಾಕ್ಷನ್ ಕೂಡ ಜಾಸ್ತಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಈ ಕನಕ ಪತ್ತಿನ ಸಹಕಾರ ಸಂಘ ತೋರಿಸಿರ್ತಕ್ಕಂಥ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇದು ಈಗಾಗಲೇ 7 ಒಂದು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಇಲ್ಲಿ ಆ ಸ್ವಂತ ಕಟ್ಟಡವನ್ನು ಕೂಡ ನಾವೆಲ್ಲರೂ ಕೂಡ ತುಂಬ ಮನಸ್ಸಿಂದ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಖಂಡಿತ ಈ ಕಟ್ಟಡದ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಈ ಸಹಕಾರ ಸಂಘದಲ್ಲಿ ಇದು ಕನಕ ಪತ್ತಿನ ಸಹಕಾರ ಸಂಘ ಬೆಳೀಲಿ, ಇದು ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿ ಅಂತ ಏನು ನಮ್ಮ ಸತ್ಯನಾರಾಯಣ ಸಾಹೇಬರು ಹೇಳಿದ್ರು ಖಂಡಿತ. ಅದ್ರ ಜೊತೆಗೆ ನಮ್ಮ ಲಕ್ಷ್ಮಣ್ ಸಾಹೇಬರು ಹೇಳಿದ್ರು ಏನು ಈಗ ನಾವು ಬೇರೆ ಬ್ಯಾಂಕ್ನಲ್ಲೂ ಕೂಡ ವಹಿವಾಟನ್ನು ಮಾಡ್ತಕ್ಕಂಥದ್ದು, ಅದಕ್ಕೂ ಕೂಡ ಇವತ್ತು ಏನು ರಿಸರ್ವ್ ಬ್ಯಾಂಕ್ನಿಂದ ಒಂದು ಅನುಮತಿ ಬಂದ ತಕ್ಷಣ ಖಂಡಿತ ಯಾವುದೇ ಬ್ಯಾಂಕಲ್ಲಿ ನೀವು ಡೆಪಾಸಿಟ್ ಮಾಡಿದ್ರು ಟ್ರಾನ್ಸಾಕ್ಷನ್ ಎಲ್ಲ ಬ್ಯಾಂಕ್ಗೆ ಕೂಡ ನಮ್ಮಲ್ಲೇನೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಒಂದು 6-7 ಶಾಖೆಗಳನ್ನು ಹೊಂದಿರತಕ್ಕಂಥ ಈ ಒಂದು ಕನಕ ಪತ್ತಿನ ಸಹಕಾರ ಸಂಘ ಭಾಳಷ್ಟು ಎಲ್ಲರೂ ಕೂಡ ಇದು ನಿಲ್ಲಲಿಲ್ಲ, ನಿಲ್ಲಲೂಬಾರದು, ಭಾಳ ವೇಗವಾಗಿ ಮತ್ತು ಪ್ರಗತಿದಾಯಕವಾಗಿ ಆಶಾದಾಯಕವಾಗಿ ಭಾಳಷ್ಟು ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಯಾಕೆಂದರೆ ಜಿಲ್ಲೆಯಲ್ಲಿ ಭಾಳಷ್ಟು ಬ್ಯಾಂಕ್ಗಳನ್ನು ಸಹಕಾರ ಸಂಘಗಳನ್ನು ಸೌಹಾರ್ದ ಬ್ಯಾಂಕ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆರ್ಥಿಕವಾಗಿರ್ತಕ್ಕಂಥ ಸ್ಪರ್ಧೆ ಇವತ್ತು ತುಂಬ ಇದೆ. ಆರ್ಥಿಕ ಸ್ಪರ್ಧೆನಲ್ಲಿ ಆ ಸ್ಪರ್ಧೆಗೆ ನಾವು ಒಡ್ಡಿ ನಿಂತು ಅದರಲ್ಲಿ ಪ್ರಗತಿಯನ್ನು ಸಾಧಿಸಿ ನಾವು ಆರ್ಥಿಕ ಸಂಪನ್ಮೂಲದಲ್ಲಿ ಅಂತಹ ಒಂದು ಕಟ್ಟಡಗಳನ್ನು ನಮ್ಮ ಏನು ಕಟ್ಟಡ ನಿಧಿಗೋಸ್ಕರ ನಮಗೇನು ಹಣವನ್ನು ನಾವು ನಿಗದಿ ಮಾಡಿಕೊಂಡು ಅದರಲ್ಲಿ ಅಥವಾ ಸಹಕಾರ ಒಂದು ನೀತಿಯ ಪ್ರಕಾರ ನಾವು ಏನು ಒಂದು ಶಾಶ್ವತವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ಹೊರಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಹಕಾರ ಸಂಘಗಳು ಕೂಡ ನಾವು ಕಟ್ಟಡ ಮಾಡಬೇಕು ಅಂತಕ್ಕಂಥ ಉದ್ದೇಶನ ಹೊಂದಿದ್ದೀವಿ ಅಂತ ಹೇಳಬೇಕಾದ್ರೆ ಆ ಕಟ್ಟಡ ನಿಧಿಗೆ ಸಾಕಷ್ಟು ಹಣ ಸಂಚಯವಾಗಬೇಕು. ಸಂಚಯ ಆದ್ರೂ ಕೂಡ ನಿಮ್ಮ ಒಂದು ಏನು ಆಶಾಭಾವನೆ ಇದೆ ಅದು ಸಫಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ನೋಡಿದ ಹಾಗೆ ತೋಯಿಂಕೆರೆನಲ್ಲಿ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ವಿ, ಮತ್ತು ನಾವು ಹುಳಿಯಾರ್ನಲ್ಲಿರ್ಬೋದು, ಕೊರಟಗೆರೆಯಲ್ಲಿರ್ಬೋದು, ಪಾವಗಡದಲ್ಲಿರ್ಬೋದು, ಹೀಗೆ 6-7 ಕೂಡ ಇದರಲ್ಲಿ ಏನಾಗ್ತದೆ ಅಂತಂದರೆ ಮೊಟ್ಟ ಮೊದಲಾಗಿ ನಾನು ಕೆಲವು ಬ್ಯಾಂಕ್ಗಳನ್ನು ನೋಡ್ತೀವಿ, ಬ್ಯಾಂಕ್ಗಳಲ್ಲಿ ಶೇಖರಣೆ ಮಾಡ್ತಕ್ಕಂಥ ಷೇರುಗಳನ್ನು ಮತ್ತು ಠೇವಣಿಯನ್ನು ಇಟ್ಕೊಂಡಂಥ ಸಂದರ್ಭದಲ್ಲಿ ಒಂದು 10-12 ಜನ 15 ಜನ ಇರತಕ್ಕಂಥ ಡೈರೆಕ್ಟ್ರುಗಳು ಅದರಲ್ಲಿ ಏನು ಮಾಡ್ತಾರೆ, ನನಗೆ ಬೇಕಾದ್ರೆ ಒಂದಷ್ಟು ಜನ, ಅವನಿಗೆ ಬೇಕಾದ್ರೆ ಒಂದಷ್ಟು ಜನ, ಆಮೇಲೆ ಅದನ್ನು ತೀರುವಳಿ ಮಾಡಬೇಕಾಗಿ ಬಂದಿರತಕ್ಕಂಥ ಅವರ ಪರ್ಸನಲ್ ಗ್ಯಾರಂಟಿ ಆಗಿರ್ತಕ್ಕಂಥ ಕೊಡ್ತಾನೆ, ಊರು ಬಿಟ್ಟು ಹೋಗ್ತಾನೆ, ಎಲ್ಲಿ ಹೋಗ್ತಾನೆ ಅವ್ನು ಕೊಡ್ತಾನೆ ಅಂತಕ್ಕಂಥದ್ದನ್ನು ಈ ರೀತಿಯಾಗಿ ನಡೆಸ್ಕೊಂಡು ಹೋದರೆ ಆ ಒಂದು ಸಹಕಾರ ಸಂಘ ಅವಸಾನ ಸ್ಥಿತಿ ಬಂದರೆ ಅಂಥವನ್ನು ಕೂಡ ನಾವು ನೋಡಿದ್ದೀವಿ. ಇವತ್ತು ನಾನು ಒಂದೇ ಒಂದು ಗಮನಿಸಿರಬೇಕಾಗುತ್ತೆ, ಈ ಸಂಘ ಸ್ಥಾಪನೆ ಆಗಬೇಕಾದ್ರೆ ಮೂಲ ಕಾರಣ ನಮ್ಮ ಶಿವಮಾತ್ಮ ದೇವಸ್ಥಾನ, ಅದೆಲ್ಲರೂ ಮದುವೆ ಅಂತ ಕಾಣುತ್ತೆ. ಅದಕ್ಕೆ ಮೂಲಭೂತ ನಾಯಕನವರು ದಾಸಪ್ಪನವರು ಅಲ್ಲೇ ನಾವು ಸಭೆ ಮಾಡೋಣ ಅಂತ ಹೇಳಿದ್ರು ಸ್ಥಿರದಲ್ಲಿ. ಇಲ್ಲೆಲ್ಲ ನಾವು ಸಮಾಜದಲ್ಲಿ ಹೆಚ್ಚಾಗಿ ಪಟ್ನಾಯಕನಹಳ್ಳಿ ಕಾಮಗೊಂಡಹಳ್ಳಿ ಊರಿನಲ್ಲಿ ನಾವು ದೇವಸ್ಥಾನ ಮಾಡೋಣ ಅಂತೇಳಿ ಕರಿಯಪ್ಪನವರು, ಸೀತಣ್ಣವರು, ನಾವೆಲ್ಲ ಡಾಕ್ಟರ್ ಮಲ್ಲಣ್ಣರು ಎಲ್ಲ ಸೇರಿಕೊಂಡು ಒಂದು ಸಜೆಷನ್ ಕೊಟ್ವಿ. ಏ ನಾರಾಜರು ಇದ್ರು ನಮ್ಮ ಸ್ನೇಹಿತರು ನಾರಾಜರು,
ಸಲಹೆ ಮೇರೆಗೆ ನಮ್ಮ ಹಿರಿಯರಾಗಿರ್ತಕ್ಕಂಥ ದಾಸಪ್ಪನವರು ಒಪ್ಪಿಗೆ ಮೇರೆ ಇಲ್ಲೇ ನಾವು ನಿರ್ದೇಶನ ಆಯ್ಕೆ ಮಾಡಿದ್ವಿ. ಇಲ್ಲಿ ಶಿರಡಿ ಪಕ್ಕದಲ್ಲೇ ಶಿರಡಿ ದೇವಸ್ಥಾನ ಪಕ್ಕದಲ್ಲೇ ನಿರ್ದೇಶನಗಳ ಆಯ್ಕೆ ಮಾಡಿಕೊಂಡು ದಾಸಪ್ಪನ ಮುಖಂಡತ್ವದಲ್ಲಿ ಈ ಸಂಘವನ್ನು ಸ್ಥಾಪನೆ ಮಾಡಬೇಕಂತ ಹೊರಟಂಥ ಸ್ಥಳ ಮೂಲ ಪಟ್ನಾಯಕ್ ಮೇಲೆ ಅಂತೇಳಿ ನಮ್ಗೆ ಎಲ್ಲರೂ ಜ್ಞಾಪಕತೆ. ಇವತ್ತು ಆ ದೇವರ ಅನುಗ್ರಹದಿಂದ ಇವತ್ತು ನಮ್ಮ ಸೊಸೈಟಿ ಹೆಚ್ಚಿನ 7 ಬ್ರಾಂಚ್ಗಳನ್ನು ಅವಕಾಶ ಮಾಡೋ ಬೆಳೆಯಲು ಅನುಕೂಲ ಆಗಿದೆ. ಮತ್ತು ನಮ್ಮ ಸಮಾಜದ ಮುಖಂಡರು ಮತ್ತು ಶೇರ್ದಾರರು ಅವ್ರ ಸುತ್ತಾವರ MLA ಆಗಿದ್ದರು ಅವರು ಈ ದೇಶ ಉದ್ಘಾಟನೆ ಅವ್ರನ್ನೇ ಕರ್ಕೊಂಡೋಗಿದ್ದೀನಿ ನಾವು ಬ್ಯಾಂಕ್ ಉದ್ಘಾಟನೆಗೆ ಅಂತ ಎಲ್ಲರೂ ನಮ್ಗೆ ಎಲ್ಲರೂ ಈ ಬ್ಯಾಂಕ್ ಎಲ್ಲ ಸಮಾಜದಲ್ಲೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಈ ಬ್ಯಾಂಕ್ ಹೆಚ್ಚಿನದಾಗಿ ಬೆಳೆದಿದೆ ಮತ್ತು ಯಾವುದೇ ಒಂದು ಗ್ರಾಹಕರಿಗೆ ನಮ್ಮ ಬ್ಯಾಂಕಿನ ತೊಂದರೆ ಆಗಿಲ್ಲ ಇದುವರೆಗೂ. ಈ ಸಂದರ್ಭದಲ್ಲಿ ರೇವಣಸಿದ್ದೇಶ್ವರ ಮಠದ ಪೀಠಾಧ್ಯಕ್ಷರಾದ ಶ್ರೀ ರೇವಣಸಿದ್ದಯ್ಯ ಒಡೆಯರು, ಬಿಜೆಪಿ ಮುಖಂಡರಾದ ಬಿಕೆ ಮಂಜುನಾಥ್, ಎಸ್ ನಾಗಣ್ಣ, ನಾದೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕೆ ಭಾಗ್ಯಲಕ್ಷ್ಮಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿಆರ್ ಮಂಜುನಾಥ್, ಕನಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಆರ್ಡಿ ಮಂಜುನಾಥ್, ಉಪಾಧ್ಯಕ್ಷರಾದ ಡಿಆರ್ ಸೀತಣ್ಣ, ನಿರ್ದೇಶಕರಾದ ಡಿ ರಂಗನಾಥ್, ಎಸ್ಎಲ್ ರಂಗನಾಥ್, ಎಸ್ಪಿ ಶಿವಶಂಕರ್, ಪುರುಷೋತ್ತಮ್, ಎಲ್ ಭಾನುಪ್ರಕಾಶ್, ಟಿಸಿಬಿ ನಿರ್ದೇಶಕಿ ಪಾರ್ವತಮ್ಮ, ಎಸ್ಕೆ ದಾಸಪ್ಪ, ಪ್ರಧಾನ ವ್ಯವಸ್ಥಾಪಕರಾದ ಆರ್ ಲಕ್ಷ್ಮಣ್, ಶಾಖಾ ವ್ಯವಸ್ಥಾಪಕರಾದ ಕೆ ಅಶ್ವಥಯ್ಯ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.